ನಮ್ಮ ಬಾಹುಬಲಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ ನಾವು ಮಾತನಾಡ್ತಾ ಇದ್ವಿ ಇವತ್ತಿನ ನಮ್ಮ ಬಾಹುಬಲಿ ಹೆಡ್ ಕಾನ್ಸ್ಟೇಬಲ್ ಕುಮಾರಸ್ವಾಮಿ ಅವರ ಜೊತೆ ಮತ್ತು ನಮ್ಮ ಮಾತನ್ನು ಮುಂದುವರೆಸೋಣ ಅವರೇ ಇನ್ನೂ ಇಲಾಖೆಯಲ್ಲಿ ಇದ್ದೀರಿ ಸಾಕಷ್ಟು ವರ್ಷಗಳಿಂದ ಇಲಾಖೆಯಲ್ಲಿ ಸಾಕಷ್ಟು ಜನ ಬಂದರು ಹೋದರು ಕೆಲಸ ಮಾಡಿದ್ರು ಒಳ್ಳೆಯ ಮನಸ್ಸಿನಿಂದ ಕೆಲಸ ಮಾಡಿ ಹೋದರು ಎಲ್ರಿಗೂ ಆರೋಗ್ಯ ಮುಖ್ಯ ಅನ್ನೋದು ಯಾಕೆಂದರೆ ನೀವು ಇಲಾಖೆಯಲ್ಲಿ ಇರಬೇಕಂದ್ರೆ ತುಂಬ ಸ್ಟಫಾಗಿರಬೇಕಾಗತ್ತೆ ಆರೋಗ್ಯನೂ ಕೂಡ ಹಾಗೆ ಕಾಪಾಡಿಕೊಳ್ಬೇಕಾಗತ್ತೆ ಬಟ್ ಅನಾರೋಗ್ಯ ಯಾರ ಆಸ್ತಿನೂ ಕೂಡಲ್ಲ ಎಲ್ರಿಗೂ ಬರುವಂಥದ್ದು ಈ ಸಂದರ್ಭದಲ್ಲಿ ಏನಾದರೂ ಒಂಚೂರು ತೊಂದರೆ ಆದರೆ ನಿಮಗೆ ಫೆಸಿಲಿಟೀಸು ಸೌಲಭ್ಯಗಳು ಸಿಗುತ್ತಾ ಕರೆಕ್ಟಾಗಿ ಯಾಕೆಂದರೆ ಎಲ್ಲರೂ ಅಂದ್ಕೊಳ್ತಾರೆ ಪೊಲೀಸವ್ರಿಗೆ ಏನು ಬೇಡಪ್ಪ ಸರ್ಕಾರಿ ಅಧಿಕಾರಿಗಳು ಸಿಗುತ್ತೆ ಅವರಿಗೆ ಅಂತ ಅಂದ್ಕೊಳ್ತಾರೆ ಆದರೆ ಸಾಮಾನ್ಯ ಮನುಷ್ಯರಂತೆ ಕೂಡ ನೀವು ಇರ್ತೀರಿ ನಿಮ್ಮದು ಒಂದು ಕುಟುಂಬ ಇರುತ್ತೆ ಸೊ ಅಂಥವ್ರಿಗೆ ಅನ್ನಿಸುತ್ತೆ ನಿಮಗೆ ಎಲ್ಲರೂ ಕೂಡ ಸಿಗುತ್ತೆ ಅಂತ ಅಥವಾ ಏನಾದರೂ ಆಗಬೇಕಾಗಿದೆಯಾ ಸರ್ಕಾರದ ಕಡೆಯಿಂದ ಹೇಗೆ ಅಂತ ಸರ್ ನಮಗೇನಿಲ್ಲ ಹ್ಞೂ ಈ ಎಲ್ಲ ಇಲಾಖೆಯಲ್ಲಿ ಕೆಲಸ ಮಾಡಿದಂಗೆ ನಮ್ಮ ಸಿಬ್ಬಂದಿಗಳು ಸಾಕಷ್ಟು ಸಮಯವನ್ನು ಇಲಾಖೆಗೋಸ್ಕರ ಮೀಸಲಿಡ್ತಾರೆ ಅಧಿಕಾರಿಗಳಾಗಲಿ ಸಿಬ್ಬಂದಿಗಳಾಗಲಿ ಸಮಯದ ಅಬೌಟ್ಸ್ ಲಿಮಿಟ್ಸ್ ನೋಡಲ್ಲ ಎಷ್ಟೊತ್ತಾಗಲಿ ಮಾಡ್ತಾರೆ ಆದ್ದರಿಂದ ಅವ್ರ ಮೇಲೂ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗಿ ಬೀರುತ್ತೆ ಆದ್ದರಿಂದ ನಮ್ಮ ಇಲಾಖೆಯಲ್ಲಿ ಏನಿದೆ ಹೊರ ರೋಗಿ ಒಳರೋಗಿಯಾಗಿ ಚಿಕಿತ್ಸೆ ಕೊಡೋ ಪದ್ಧತಿ ಇದೆ ಓಕೆ ಈ ಹೊರ ರೋಗಿಯಾಗಿ ಚಿಕಿತ್ಸೆಯನ್ನು ಎಲ್ಲೂ ಇನ್ನೂ ಪ್ರಾರಂಭ ಮಾಡಿಲ್ಲ ಈಗ ಒಂದು ಸಲ ನಾವು ಆಸ್ಪತ್ರೆಗೆ ಹೋಗ್ಬೇಕಂದ್ರೆ ಐನೂರು ಆಗ್ಬಿಡುತ್ತೆ ಸಾವಿರನೂ ಆಗ್ಬಿಡುತ್ತೆ ಒಂದು ಟೆಸ್ಟಿಂಗ್ ಅಂದರೆ ಎರಡು ಸಾವಿರದಿಂದ ಐದು ಸಾವಿರದವರೆಗೂ ಆಗ್ಬಿಡುತ್ತೆ ಓಕೆ ಈ ಈ ರೀತಿ ಒಂದು ಎರಡು ಸಲ ಆಗ್ಬಿಟ್ರೆ ನಮ್ಮ ವೇತನ ಏನಿದೆ ಅದಕ್ಕೆ ಮೀಸಲಾಗ ಇಡಬೇಕಾಗುತ್ತೆ ಅದರಿಂದ ನಾನು ನಮ್ಮ ಸಂಬಂಧಪಟ್ಟ ವ ಅಧಿಕಾರಿಗಳಾಗಲಿ ಅದಕ್ಕೆ ಸಂಬಂಧಪಟ್ಟವ್ರಿಗೆ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ ನಮ್ಮ ಇಲಾಖೆಯಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳು ತುಂಬ ಹಿಂದುಳಿದಿರಿದ್ದಾರೆ ಯಾಕಂದ್ರೆ ನಮ್ಗೇನು ಬರುತ್ತೆ ಆ ವೇತನ ಬರೀ ನಾವು ಹೆಂಡತಿ ಮಕ್ಕಳು ಅಂತಲ್ಲ ನಮ್ಮ ಹಿಂದಿನ ಶಕ್ತಿಗಳು ಎಷ್ಟೋ ಜನ ಈ ಹೊರಗಡೆ ಜಿಲ್ಲೆಗಳಿಂದ ಬಂದಿಲ್ ವಾಸ ಆಗಿರ್ತಾರೆ ಅವ್ರ ತಂದೆ ತಾಯಿ ಹಿರಿಯ ಹಿರಿಯರು ಇರ್ತಾರೆ ವಯಸ್ಸಾದವರು ಇರ್ತಾರೆ ಅವ್ರಿಗೆ ಆಸ್ಪತ್ರೆ ಖರ್ಚು ವೆಚ್ಚ ಬೆಂಗಳೂರಿಗೆ ಬಂದು ಇಲ್ಲಿ ಜೀವನ ಮಾಡೋದು ತುಂಬಾ ಕಷ್ಟ ಇರುತ್ತೆ ಅಂತ ಅವ್ರಿಗೆ ಒಳ ರೋಗಿ ಆಗಿರೋದ್ಕಿಂತ ಈ ಹೊರ ರೋಗಿ ಆಗಿ ಯಾರು ಬರ್ತಾರೆ ಅವ್ರಿಗೆ ಸುಲಭವಾಗಿ ಚಿಕಿತ್ಸೆ ಅಥವಾ ಉಚಿತ ಚಿಕಿತ್ಸೆ ದೊರಕಿಸ್ಕೊಡ್ಬೇಕು ಸೌಲಭ್ಯ ಸಿಗ್ಬೇಕು ಈ ಈಗ ಏನಿದೆ ತಮ್ಮ ಮುಖೇನ ಹೇಳ್ತೀವಿ ಓಕೆ ಇದು ನಮ್ಮ ಇಲಾಖೆ ಎಲ್ರಿಗೂ ನಾವು ಅಧಿಕಾರಿಗಳಲ್ಲೂ ಹೇಳಿರ್ತೀವಿ ಸಹಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ ಓಕೆ ಸರ್ ಸಾರ್ವಜನಿಕರು ತುಂಬ ಒಂದು ರೀತಿಯ ಕೆಲವರು ಮಾತಾಡ್ಕೊಳ್ತಿರ್ತಾರೆ ಪೊಲೀಸರಿಗೆ ಏನು ಬಿಡಪ್ಪ ಹೇಗಾದರೂ ಮಾಡ್ಕೊಳ್ತಾರೆ ಅಂತ ಹೇಳ್ತಾರೆ ಅಂದರೆ ಅದು ಬೇರೆನೇ ಅರ್ಥ ಇರುತ್ತೆ ಹಾಂ ಸರ್ ಯಾರೋ ಒಬ್ಬರು ಒಂದಿಬ್ಬರು ಮಾಡ್ಬೋದು ಇಲ್ಲ ಅಂತಲ್ಲ ಯಾಕೆಂದರೆ ಅಕ್ಕಿನೆಲ್ ಕಲ್ಲಿದ್ದೇ ಇರುತ್ತೆ ಹಾಂ ಸರ್ ಅದನ್ನು ಆಯುವಂಥ ಕೆಲಸ ಸಮಾಜದ್ದು ಹಾಂ ಸರ್ ಎಲ್ರಿಗೂ ಆ ರೀತಿ ಅವಕಾಶ ಆಗಲಿ ಎಲ್ಲರೂ ಆ ರೀತಿ ಮನಸ್ಥಿತಿಯಲ್ಲಿ ಇರೋಲ್ಲ ಹಾಂ ಸರ್ ಏನು ಹೇಳ್ತೀರಿ ಸರ್ ಸರ್ ಇದು ಏನಾಗಿಬಿಟ್ಟಿದೆ ಪೊಲೀಸು ಅಂದರೆ ಲಂಚ ತೊಗೋತಾರೆ ದುಡ್ಡು ತೊಗೋತಾರೆ ಅಂತ ಅನ್ಕೋತಾರೆ ಆದರೆ ಆರೋಪ ಮಾಡೋ ವ್ಯಕ್ತಿ ಯಾವ ತಪ್ಪು ಮಾಡಿರ್ತಾನೆ ಅಂತ ಸಮಾಜ ಗುರುತಿಸಲ್ಲ ಹ್ಞೂ 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 ಅವ್ರು ತಗೊಂಡಿರ್ತಾರೋ ಇಲ್ವೋ ಎಲ್ಲೋ ಒಂದು ಕಡೆ ನಮ್ಮ ನಾವು ಇರ್ತಾರೆ ಕೆಟ್ಟ ವ್ಯಕ್ತಿ ಅಂದಮೇಲೆ ಎಲ್ಲ ಕಡೆ ಇರ್ತಾರೆ ಎಲ್ಲ ಥರ ಎಲ್ಲ ಕಡೆ ಆಟೋದವ್ ಆಟೋ ಹತ್ತಿದ್ರೆ ಒನ್ ಆ್ಯಂಡ್ ಹಾಫ್ ತಗೊಂಡ ಅಂತ ನಾವು ಆಟೋದವ್ರು ಬೈತೀವಿ ಆದರೆ ಯಾರೋ ಒಬ್ಬ ವ್ಯಕ್ತಿ ಮಾಡೋದ್ರಿಂದ ಎಲ್ರಿಗೂ ಆಗುತ್ತೆ ಅದರಿಂದ ನಮ್ಮದ್ರಲ್ಲಿ ಯಾರೋ ಒಬ್ಬ ವ್ಯಕ್ತಿ ಮಾಡಿರ್ಬೋದು ಆ ಮಾಡಿದ್ರು ನಮ್ಮ ಇಲಾಖೆಯಲ್ಲಿ ನಮ್ಮ ಅಧಿಕಾರಿಗಳ ಕೈಗೆ ಸಿಕ್ಕಾಕೆ ಬಿಡ್ತಾರೆ ಹ್ಞೂ 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 ಅದು ಆ ಥರ ಸಿಕ್ಕಾಕೊಂಡು ಅವರು ಅವರು ಅವ್ರ ಕ ಕೈಲಾಗಿದ್ದು ಕೆಲಸಗಳು ಮಾಡಿ ಅವ್ರಿಗೆ ಶಿಕ್ಷೆ ಕೊಡ್ತಾರೆ ಅದರಿಂದ ಪೊಲೀಸ್ ಇಲಾಖೆ ಮೇಲೆ ಏನು ಈ ಆರೋಪ ಇದೆ ಖಂಡಿತ ಇದನ್ನ ವಾಪಸ್ ತಗೋಬೇಕು ತಾವು ಮುಂದಿನ ದಿನಗಳಲ್ಲಿ ಖಂಡಿತ ಬದಲಾಗಿದೆ ಬದಲಾವಣೆ ಆಗುತ್ತೆ ಅನ್ನೋದ್ಕಿಂತ ಈಗ ಬದಲಾಗಿದೆ ಈ ಏನ್ ಆರೋಪ ಮಾಡ್ತಾರೆ ಪ್ರಮುಖವಾಗಿ ಅವರು ಏನ್ ತಪ್ಪು ಮಾಡಿರ್ತಾರೆ ಅನ್ನೋ ಮುಚ್ಚ ಕಾರಣಕ್ಕೆ ಈ ನಮ್ಮ ಮೇಲೆ ಆರೋಪ ಮಾಡಿರ್ತಾರೆ ಅದರಿಂದ ಇದನ್ನ ತಾವು ಸಮಾಜಕ್ಕೆ ಎಲ್ಲ ಬೆರಳು ಒಂದೇ ಸಮಯ ಇರಲ್ಲ ಖಂಡಿತ ಅನ್ನೋದನ್ನ ಯೋಚನೆ ಮಾಡ್ಬೇಕು ಅರ್ಥ ಮಾಡ್ಬೇಕು ಅಂತ ಓಕೆ ಸರ್ ಸಾಕಷ್ಟು ವಿಚಾರ ಹೇಳಿದ್ರೆ ಇನ್ನೂ ಈ ಒಂದು ಧಾರವಾಡಕ್ಕೆ ಹೋಗಿ ಬಂದಿರೋದಾದರೆ ಹಾಂ ಒಂದು ದೊಡ್ಡ ಸಾಧನೆ ಅಂತ ಅನಿಸುತ್ತೆ ಯಾಕೆಂದರೆ ಈ ಸಾಧನೆ ನಿಮಗೆ ಸ್ಫೂರ್ತಿ ಆಗಲಿ ಮತ್ತಷ್ಟು ಅನ್ನುವಂಥದ್ದು ಅವರ ಮನೆ ನೋಡಿದ್ರಿ ಯಾಕೆಂದ್ರೆ ಇಲ್ಲಿಂದ ಹೋಗಿ ಬಂದ್ರಿ ನಿಮಗೆ ಅಲ್ಲಿಂದ ಬರಬೇಕಾದ್ರೆ ನೀವು ಹೋಗಿದ್ದೆಲ್ಲ ಆಯಿತು ವಾಪಸ್ಸಲ್ಲಿಂದ ಬರಬೇಕಾದ್ರೆ ನಿಮ್ಮ ಮನಸ್ಥಿತಿ ಹೇಗಿತ್ತು ನನಗೆ ಯಾವುದೋ ಒಂದು ಒಳ್ಳೆಯ ಕೆಲಸ ಮಾಡಿದ್ದು ಸಮಾಧಾನ ಆಯಿತು ಹ್ಞೂ ಹ್ಞೂ ಅದರಿಂದ ನಾನು ಎಲ್ಲೂ ಬರೋವಾಗಲೂ ನಾನು ಎಲ್ಲೂ ವಿಶ್ರಾಂತಿ ತಗೊಳ್ಳಲಿಲ್ಲ ಮಧ್ಯಾಹ್ನ ನಾಲ್ಕು ಮೂವತ್ತರಿಂದ ಸತತ ರಾತ್ರಿ ಹತ್ತು ಮೂವತ್ತರವರೆಗೆ ಚಿತ್ರದುರ್ಗಕ್ಕೆ ಬಂದೆ ಆದರೆ ಚಿತ್ರದುರ್ಗ ಅಲ್ಲಿ ತುಂಬ ಕತ್ತಲೆ ಆಗಿತ್ತು ಗಾಡಿ ಓಡಿಸೋಕಾಗಲಿಲ್ಲ ಅಲ್ಲೇ ಪಕ್ಕದಲ್ಲೇ ಒಂದು ಫೈರ್ ಫೋರ್ಸ್ ಆಫೀಸ್ ಇತ್ತು ಅಗ್ನಿಶಾಮಕ ಠಾಣೆ ಇತ್ತು ಅಲ್ಲಿ ಹೋಗಿ ಹೀಗೆ ಹೋಗಿ ಬರ್ತಾ ಇದ್ದೀನಿ ನಾನು ಒಬ್ಬ ವ್ಯಕ್ತಿಗೆ ಚಿಕಿತ್ಸೆ ಕೊಡೋಕ್ಕೆ ಹೋಗಿ ಬರ್ತಾ ಇದ್ದೀನಿ ಸ್ವಲ್ಪ ರೆಸ್ಟ್ ಕೊಡಿ ಅಂದೆ ಆದರೆ ಅವ್ರಿಗೆ ಅದೇನೂ ಗೊತ್ತಿರಲಿಲ್ಲ ನನಗೆ ಮಲಗಕ್ಕೆ ಜಾಗ ಕೊಟ್ಟರು ಬೆಳಗ್ಗೆ ಮೇಲೆ ಅವ್ರಿಗೆ ಗೊತ್ತಾಯಿತು ನಾಲ್ಕೂವರೆ ಐದು ಗಂಟೆಗೆ ಈ ವ್ಯಕ್ತಿ ನಾವು ಟಿ ವಿಲಿ ನೋಡಿದ್ವಲ್ಲ ಅಂತೇಳಿ ಆಗ ಕತ್ಲೆ ಆಗಿತ್ತು ನಾವು ಸೆಲ್ಫಿ ತಗೋಬೇಕು ಅಂತ ಅಂದ್ರು ಆಮೇಲೆ ಅದು ಸಾಧ್ಯ ಆಗಿರಲಿಲ್ಲ ಮತ್ತೆ ಆ ವ್ಯಕ್ತಿಗಳಿಗೆ ನನಗೆ ಆ ಜಾಗ ಕೊಟ್ಟಿದ್ದ ನಾಲ್ಕ ಐದು ಗಂಟೆ ಏನು ವಿಶ್ರಾಂತಿ ಮಾಡೋಕ್ಕೆ ಆ ಸಿಬ್ಬಂದಿಗಳು ಏನು ಅಗ್ನಿಶಾಮಕದಳ ಸಿಬ್ಬಂದಿ ನನಗೆ ಆ ವ್ಯವಸ್ಥೆ ಮಾಡಿಕೊಟ್ರು ಅವ್ರಿಗೂ ಸಹ ಧನ್ಯವಾದ ಹೇಳ್ತೀನಿ ಮತ್ತೆ ಇನ್ನೊಂದಿನ ಅವ್ರಿಗೆಲ್ಲ ಭೇಟಿಯಾಗಿ ನಾನು ಅವ್ರ ಜೊತೆ ಮಾತಾಡ್ತೀನಿ ಬಹುಶಃ ಈ ಕಾರ್ಯಕ್ರಮ ನೋಡಿದ್ಮೇಲೆ ಅಥವಾ ನಿಮ್ಮ ಈ ಒಂದು ಕಾರ್ಯ ಏನು ಜಗತ್ತಿಗೆ ಗೊತ್ತಾಗಿದೆ ಜನರಿಗೆ ಯಾರಾದರೂ ಅಂದ್ಕೋಬೋದು ಕುಮಾರಸ್ವಾಮಿ ಅವ್ರನ್ನ ಕರೆಯೋಣಪ್ಪ ಒಂದು ಒಂದು ಚಿಕ್ಕ ಗೌರವ ಕೊಡೋಣ ಅಂತ ಅನ್ನಿಸ್ಬಹುದು ಅವರಿಗೆಲ್ಲ ಏನಾದರೂ ಹೇಳಬಹುದಾ ತಾವು ಖಂಡಿತ ಸಂಪರ್ಕ ಮಾಡಬೇಕಾ ಹೇಗೆ ಹೇಗೆ ಅಂತ ಇಂಥ ಕೆಲಸಗಳಿಗೆ ಕುಮಾರಸ್ವಾಮಿ ಒಬ್ಬನೇ ಇರಲ್ಲ ನಿಜ ಇಡೀ ಪೊಲೀಸ್ ಇಲಾಖೆ ಇರುತ್ತೆ ನನ್ನಂತೆ ಎಲ್ಲರೂ ಕೆಲಸ ಮಾಡ್ತಾರೆ ನಾನು ಒಬ್ಬನೇ ಮಾಡ್ತೀನಿ ಅನ್ನೋದಲ್ಲ ಈ ಕೆಲಸಗಳು ಎಲ್ಲ ನಮ್ಮ ಇಲಾಖೆ ಸಿಬ್ಬಂದಿಗಳು ಎಲ್ಲರೂ ಮಾಡ್ತಾರೆ ನಾವು ಯಾರೇ ಮಾಡಬೇಕು ಅಂದ್ರೂ ಅದಕ್ಕೆ ನೇರವಾಗಿ ನಮ್ಮ ಹಿರಿಯ ಅಧಿಕಾರಿಗಳ ಮುಖಾಂತರ ಬಂದರೆ ನಮ್ಮ ಎಲ್ಲ ಸಿಬ್ಬಂದಿಗಳು ಒಬ್ಬನೇ ಅಲ್ಲ ನಮ್ಮ ಎಲ್ಲ ಸಿಬ್ಬಂದಿಗಳು ಇಪ್ಪತ್ನಾಲ್ಕು ಗಂಟೆ ರೆಡಿ ಇರ್ತೀವಿ ಅಲ್ಲಿ ಯಾವ ಕೆಲಸಕ್ಕೂ ನಾವು ಸಿದ್ಧ ಇದ್ದೀವಿ ಸಿದ್ಧರಾಗಿರ್ತೇವೆ ಓಕೆ ಬಹಳ ಒಳ್ಳೆಯ ಮನಸ್ಸಿದೆ ಸರ್ ನಿಮಗೆ ಇದು ನಿಮ್ಮ ಕಾರ್ಯ ಹೀಗೆ ಮುಂದುವರಲಿ ಮತ್ತಷ್ಟು ಮಗದಷ್ಟು ಕಾಣದ ಕೈಗಳಿಗೆ ಜೊತೆಗೆ ದೂರ ಇರುವಂತಹ ಅಶಕ್ತರಿಗೆ ನಿಮ್ಮ ಸಹಾಯ ಲಭಿಸಲಿ ಥ್ಯಾಂಕ್ ಯು ನಮ್ಮ ಸ್ಟುಡಿಯೋಗೆ ಬಂದು ಸಾಕಷ್ಟು ವಿಚಾರ ತಿಳಿಸ್ಕೊಟ್ರಿ ನಮ್ಮ ಬಾಹುಬಲಿ ನಿಮಗೆ ಅನಂತ ಅನಂತ ಧನ್ಯವಾದಗಳು ಧನ್ಯವಾದಗಳು ವೀಕ್ಷಕರೇ ನೋಡಿದ್ರಲ್ಲ ನಮ್ಮ ಬಾಹುಬಲಿ ಕುಮಾರಸ್ವಾಮಿಯವ್ರ ಹೆಡ್ ಕಾನ್ಸ್ಟೇಬಲ್ ಅವ್ರು ಮಾಡಿರುವಂಥ ಒಂದು ಕೆಲಸ ನಿಜಕ್ಕೂ ಅನುಕರಣೀಯ ಇಂತಹ ಅನೇಕರು ಅನೇಕ ಬಾಹುಬಲಗಳು ನಮ್ಮ ನಿಮ್ಮ ಮಧ್ಯೆ ಇದ್ದಾವೆ ಅಂಥವ್ರನ್ನ ಗೌರವಿಸಿ ಅಂಥವ್ರನ್ನ ಕ್ಷೇಮವಾಗಿರಿಸಿ ಸಮಾಜನೂ ಚೆನ್ನಾಗಿರುತ್ತೆ ಕುಟುಂಬನೂ ಚೆನ್ನಾಗಿರುತ್ತೆ ಎಲ್ಲರೂ ಕೂಡ ಚೆನ್ನಾಗಿರ್ತೀವಿ ಯಾಕೆಂದರೆ ಇದು ಅಂತಹ ಪರಿಸ್ಥಿತಿ ಜೊತೆಗೆ ನಾವು ಯಾವತ್ತೂ ಕೂಡ ನಮ್ಮತನವನ್ನು ಕಳ್ಕೊಳ್ಬಾರ್ದು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕುಮಾರಸ್ವಾಮಿಯವರು ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾರೆ ಟಿ ಫೈ ನ್ಯೂಸ್ ಇದು ವಾಸ್ತವದ ಪ್ರತಿರೂಪ